ಹಡಿಲು ಬಿದ್ದ ಗದ್ದೆಗಳಲ್ಲಿ ಭತ್ತದ ಕೃಷಿ ಚಟುವಟಿಕೆಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರ ನೇತೃತ್ವದಲ್ಲಿ ರೂಪಿಸಿದ ಯೋಜನೆ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಪ್ರಥಮವಾಗಿ ಕರಿಯಂಗಳ ಮತ್ತು ಅಮ್ಮುಂಜೆ ಗ್ರಾಮದ ಕೃಷಿಕರ ಜೊತೆ ಇಲಾಖಾ ಅಧಿಕಾರಿಗಳು ಪೊಳಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಶ್ರಯದಲ್ಲಿ ಸರ್ವಮಂಗಳ ಸಭಾಗೃಹದಲ್ಲಿ ಶುಕ್ರವಾರ ಹಡಿಲು ಭೂಮಿಯಲ್ಲಿ ಭತ್ತದ ಕೃಷಿ ಬಗ್ಗೆ ಬಂಟ್ವಾಳ ಕೃಷಿ ಇಲಾಖೆ ವತಿಯಿಂದ ಪ್ರಾತ್ಯಕ್ಷಿಕೆ ನಡೆಯಿತು. ಬಂಟ್ವಾಳ ತಾಲೂಕಿನ ಹಡಿಲು ಬಿದ್ದ ಗದ್ದೆಗಳಲ್ಲಿ ಭತ್ತದ ಕೃಷಿ ಮಾಡುವ ಹೊಸ ಯೋಜನೆಗೆ ಶಾಸಕರ ತಂಡ, ಆಸಕ್ತ ಕೃಷಿಕರು, ಸ್ಥಳೀಯ ಸೊಸೈಟಿ ಹಾಗೂ ಕೃಷಿ ಇಲಾಖೆಯ ಸಹಕಾರದಿಂದ ತಯಾರಿ ಮಾಡಲಾಗಿದೆ. ಪ್ರಸ್ತುತ ಅಮ್ಮುಂಜೆ ಮತ್ತು ಕರಿಯಂಗಳ ಗ್ರಾಮಗಳಲ್ಲಿರುವ ಹಡಿಲು ಬಿದ್ದ ಗದ್ದೆಗಳಲ್ಲಿ ಕೃಷಿ ಚಟುವಟಿಕೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ನೆರವು ನೀಡಲಿದೆ ಹಾಗೂ ಯಾಂತ್ರಿಕ ಉಪಕರಣಗಳನ್ನು ಪಡೆಯಲು ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುವ ಭರವಸೆ ನೀಡಿದರು. ಜೊತೆಗೆ ಉತ್ತಮ ಗುಣಮಟ್ಟದ ಬೀಜ, ಕಡಿಮೆ ಬಾಡಿಗೆಯಲ್ಲಿ ಯಂತ್ರೋಪಕರಣ ಹಾಗೂ ನರ್ಸರಿ, ಭತ್ತದ ಕೃಷಿಗೆ ಬೇಕಾದ ಸಕಲ ವ್ಯವಸ್ಥೆಗಳನ್ನು ಕೃಷಿ ಇಲಾಖೆ ಮಾಡಲು ಸಿದ್ಧವಿದೆ ಎಂದು ಅವರು ಹೇಳಿದರು. ಬಂಟ್ವಾಳ ಕೃಷಿ ಸಹಾಯಕ ನಿರ್ದೇಶಕ ಚನ್ನಕೇಶವ ಮೂರ್ತಿ ಮಾತನಾಡಿ, ಇಲಾಖೆಯಲ್ಲಿ ಲಭ್ಯವಿರುವ ಕುರಿಗೆ ಯಂತ್ರದ ಮೂಲಕ ಅತಿ ಸುಲಭವಾಗಿ ಭತ್ತದ ಬೀಜ ಬಿತ್ತನೆ ಮಾಡಬಹುದು. ಬೀಜ ಮತ್ತು ರಸಗೊಬ್ಬರ ಮಿಶ್ರಣ ಮಾಡಿ ಯಂತ್ರದಲ್ಲಿ ಸೇರಿಸಿ ಭೂಮಿಯಲ್ಲಿ ನೇರವಾಗಿ ಬಿತ್ತನೆ ಕಾರ್ಯ ನಡೆಸಬೇಕು. ಸಾಂಪ್ರದಾಯಿಕವಾಗಿ ಎಕರೆಗೆ 25-30 kg ಕಜೆ ಭತ್ತ ಬಳಕೆ ಮಾಡಬೇಕಿದ್ದರೆ ಈ ಯಂತ್ರದ ಮೂಲಕ ಪ್ರತಿ ಎಕರೆಗೆ ಕೇವಲ 8 kg ಭತ್ತ ಹಾಕಿದರೆ ಸಾಕಾಗುತ್ತದೆ. ಈ ಪದ್ಧತಿಯಲ್ಲಿ ಬೀಜ ಉಳಿತಾಯವಾಗಲಿದೆ ಎಂದು ಹೇಳಿದರು. ನಮ್ಮ ಈ ಪೊಳಲಿ ಗ್ರಾಮದಲ್ಲಿ ನಮ್ಮ ಸಹಕಾರ ಪೊಳಲಿ ಸಹಕಾರ ಸಂಘದ ವತಿಯಿಂದ ರೈತರಿಗೆ ಹಡಿಲು ಬಿದ್ದ ಭೂಮಿಯಲ್ಲಿ ಭತ್ತದ ಬೇಸಾಯದ ಕುರಿತು ಸಣ್ಣ ಮಾಹಿತಿಯನ್ನು ಈ ತರಬೇತಿ ಕಾರ್ಯಕ್ರಮದ ಮುಖಾಂತರ ಅವರಿಗೆ ನೀಡಲಾಗಿದೆ. ಸದರಿ ಹಡಿಲು ಬಿದ್ದ ಭೂಮಿಗಳಲ್ಲಿ ಭತ್ತವನ್ನು ಬೆಳೆದು ರೈತರಿಗೆ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಸರ್ಕಾರದ ಮಹತ್ವದ ಕಾಂಕ್ಷೆಯಾದಂತಹ ಈ ಕಜೆ ಭತ್ತವನ್ನು ಬೆಳೆದು ಇಳುವರಿಯನ್ನು ಜಾಸ್ತಿ ಮಾಡಿ ರೈತರಿಗೆ ಅದರ ಉಪಯೋಗ ಮತ್ತು ಭತ್ತದ ಕುರಿತು ಹೆಚ್ಚಿನ ಬೇಸಾಯವನ್ನು ಕುರಿತು ಬೇಸಾಯ ಪದ್ಧತಿಗಳ ಕುರಿತು ಈಗ ನಾವು ಮಾಹಿತಿನ ಕೊಟ್ಟಿದ್ದೇವೆ. ಹೊಸ ಪದ್ಧತಿಯಲ್ಲಿ ಭತ್ತದ ಬೇಸಾಯಕ್ಕೆ ಉತ್ತೇಜನ ನೀಡಲೆಂದು ರೈತರಿಗೆ ಸರ್ಕಾರ ಸಬ್ಸಿಡಿ ದರದಲ್ಲಿ ಕುರಿಗೆ ಯಂತ್ರ ಒದಗಿಸುತ್ತದೆ. ಈ ಯಂತ್ರದ ಮೂಲಕ ಸಕಾಲದಲ್ಲಿ ಬಿತ್ತನೆ ನಡೆಸಬಹುದು. ಕಡಿಮೆ ಖರ್ಚಿನ ಈ ಪದ್ಧತಿಯ ಭತ್ತ ಬೇಸಾಯದಲ್ಲಿ ರೈತರಿಗೆ ಹೆಚ್ಚು ಆದಾಯ ಬರುತ್ತದೆ ಎಂದು ಮೂರ್ತಿ ಹೇಳಿದರು. ಈ ನಮ್ಮ ಕರಿಯಂಗಳ ಗ್ರಾಮದಲ್ಲಿ ಕುರಿಗೆ ಯಂತ್ರದ ಮೂಲಕ ಭತ್ತವನ್ನು ಬಿತ್ತುವ ಮಿಷಿನನ್ನು ತಂದು ರೈತರಿಗೆ ಸ್ವಲ್ಪ ಪ್ರಾತ್ಯಕ್ಷತೆ ಮುಖಾಂತರ ಅವರಿಗೆ ಒಂದು ತರಬೇತಿನ ನೀಡ್ತಾ ಇದ್ದೇವೆ. ಈ ಮಿಷಿನಿಂದ ನಾವು ನೇರವಾಗಿ ಭತ್ತವನ್ನು ಭೂಮಿಗೆ ಬಿತ್ತಬಹುದು. ಇದರಿಂದ ರೈತರಿಗೆ ಆದಾಯವನ್ನು ಹೆಚ್ಚಿಸ್ಬೋದು. ಯಾವ ರೀತಿ ಅಂತಂದರೆ ಉಳುಮೆ ಮಾಡೋದರಿಂದ ಹಿಡಿದು ಕಟಾವು ಮಾಡೋವರೆಗೂ ಇದರಿಂದ ನಿಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯವನ್ನು ನಾವು ಪಡಿಬೋದಾಗಿದೆ. ಆದ್ದರಿಂದ ದಯಮಾಡಿ ರೈತ ಬಾಂಧವರು ಈ ಕೂರಿಗೆ ಯಂತ್ರದಿಂದ ಮುಖಾಂತರ ಬಿತ್ತನೆ ಬೀಜವನ್ನು ಬಿತ್ತಿದಾಗ ನಿಮಗೆ ಒಂದು ಅನುಕೂಲ ಇದೆ. ಮೊದಲನೇದಾಗಿ ಈ ಕೂರಿಗೆ ಯಂತ್ರದಿಂದ ಬಿತ್ತೋದ್ರಿಂದ ನಿಮಗೆ ಬೀಜದಲ್ಲಿ ಉಳಿತಾಯ ಆಗುತ್ತದೆ. 1 ಎಕರೆ ಪ್ರದೇಶದಲ್ಲಿ ಈ ಯಂತ್ರದಿಂದ ಬಿತ್ತುವುದಕ್ಕೆ ಕೇವಲ 8 kg ಭತ್ತ ಬಿತ್ತನೆ ಬೀಜ ಸಾಕಾಗುತ್ತಾರೆ. ಆದರೆ ರೈತರು ಮಾಮೂಲಿ ಪದ್ಧತಿಯಲ್ಲಿ ಅಥವಾ ಹಳೆ ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಸುಮಾರು 25-30 kg ಭತ್ತವನ್ನು ಖರ್ಚು ಮಾಡ್ತಾರೆ. ಆದರೆ ಇದರಲ್ಲಿ ಕೇವಲ 8 kg ಭತ್ತವನ್ನು ಉಪಯೋಗದ್ರಿಂದ ರೈತರಿಗೆ ಬಿತ್ತನೆ ಬೀಜದಲ್ಲಿ ಸಹ ಉಳಿತಾಯ ಆಗುತ್ತೆ. ಎಲ್ಲ ತಾಲೂಕಿನ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಯಂತ್ರ ಹಾಗೂ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ಲಭ್ಯವಿದೆ. ರೈತರು ಹೆಚ್ಚೆಚ್ಚಾಗಿ ಈ ಪದ್ಧತಿಯ ಬೇಸಾಯ ಮಾಡಿ ಪುನಃ ಹಡಿಲು ಭೂಮಿಯಲ್ಲಿ ಉತ್ತಮ ಭತ್ತದ ಬೇಸಾಯ ಮಾಡಲು ಸಾಧ್ಯವಿದೆ ಎಂದು ಹೇಳಿದರು. ಈಗ ರೈತರು ಹಾಳಿನ ಸಮಸ್ಯೆ ಇರಬೇಕಾದ್ರೆ ಈ ಬಿತ್ತನೆ ಯಂತ್ರದ ಮುಖಾಂತರ ಬಿತ್ತನೆ ಬೀಜವನ್ನು ಹಾಗೂ ರಸಗೊಬ್ಬರಗಳನ್ನು ಈ ಮಿಷಿನ್ನಲ್ಲಿ ಹಾಕಿ ನೇರವಾಗಿ ಜಮೀನಿನಲ್ಲಿ ಬಿತ್ತುವುದರಿಂದ ಟೈಮಿಗೆ ಸರಿಯಾಗಿ ಅಥವಾ ಕಾಲಕ್ಕೆ ಸರಿಯಾಗಿ ನಾವು ಬಿತ್ತೋದ್ರಿಂದ ನಾವು ಆಟೋಮೆಟಿಕ್ಕಾಗಿ ಇಳುವರಿನೂ ಸಹ ನಾವು ಪಡೆಯಬಹುದಾಗಿದೆ. ಎಲ್ಲ ರೈತರಿಗೂ ಸಹ ಇದು ನಮ್ಮ ಕೃಷಿ ಇಲಾಖೆ ವತಿಯಿಂದ ಸಬ್ಸಿಡಿ ದರದಲ್ಲಿ ಸಿಗ್ತಾ ಇದೆ. ಎಲ್ಲ ರೈತರು ಇದನ್ನು ಅರ್ಜಿ ಹಾಕ್ಬಿಟ್ಟು ಅಥವಾ ಅರ್ಜಿಗಳನ್ನು ತಮ್ಮ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಇದರ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಎಲ್ಲ ರೈತ ಬಾಂಧವರಿಗೂ ಇದು ಒಂದು ಅದ್ಭುತವಾದಂತಹ ಒಂದು ಮಿಷಿನ್ ಆಗಿದ್ದು ಯಂತ್ರ ಆಗಿದ್ದು ಎಲ್ಲ ರೈತರಿಗೂ ಇದು ಅನುಕೂಲವಾಗಿರೋದ್ರಿಂದ ರೈತ ಬಾಂಧವರು ಇದರಿಂದ ಮಾಹಿತಿಯನ್ನು ಪಡೆದು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಈ ಮೂಲಕ ಕೃಷಿ ಇಲಾಖೆಯಿಂದ ಕೇಳಿಕೊಳ್ತಾ ಇದೆ. ಇನ್ನು ಪ್ರಾತ್ಯಕ್ಷಿಕೆಯಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ, ಪೊಳಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಸಂಪತ್ ಕುಮಾರ್ ಶೆಟ್ಟಿ ಅಮ್ಮುಂಜೆ, ಉಪಾಧ್ಯಕ್ಷ ವೆಂಕಟೇಶ್ ನಾವಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಯಶವಂತ ಪೂಜಾರಿ, ನಿರ್ದೇಶಕ ದೇವದಾಸ್ ಹೆಗ್ಡೆ, ಸಿಒ ವಿಜಯ ರವಿ ಫೆರ್ನಾಂಡಿಸ್, ಅಮ್ಮುಂಜೆ
ಚಂದ್ರಶೇಖರ ಭಂಡಾರಿಯ ಮುಂಜೆ ಕರಿಯಂಗಳ ಕೃಷಿಕ ರಾಜು ಪೂಜಾರಿ ಅಣ್ಣಿ ಪೂಜಾರಿ ಕಿಶೋರ್ ಪಲಿಪಾಡಿ ಪ್ರಸಾದ್ ಮಲ್ಲಿ ಸುನಿಲ್ ರೈ ಸ್ಟ್ಯಾನಿ ಲೋಬೋ ಕೃಷಿ ತಾಂತ್ರಿಕ ಅಧಿಕಾರಿ ಹನುಮಂತಪ್ಪ ಹಾಗೂ ಕರಿಯಂಗಳ ಮತ್ತು ಅಮುಂಜೆ ಕೃಷಿಕರು ಉಪಸ್ಥಿತರಿದ್ದರು।